नमस्कार वीक्षकरे यस न्यूज कर्नाटक एक्सप्रेस नल्ली तमगेल्लरिगू स्वागत नानु निम्मोंदिगे तौसीफ शिवाजी सर्कल निंद कंप्लीट आगि अक्कमहाली यूनिवर्सिटी वरेगे सुमारु 100 कोटि रूपायदल्लि नावु कंप्लीट आगि ಏನು ಸುಭಾಷ್ ಚಂದ್ರ ಬೋಸ್ ಮಾರ್ಗ ಅಂತ ಹೆಸರಿಟ್ಟಿದ್ದೀವಿ ಅತನೇ ರಸ್ತೆಗೆ ಏನು ಮೊದಲು ಇಟಗಿ ಪೆಟ್ರೋಲ್ ಪಂಪ್ ಹತ್ತಿದ್ರು ಅಲ್ಲಿ ತನ ಪೂರ್ತಿ ಸಿಮೆಂಟ್ ರಸ್ತೆ ಸೈಕಲ್ ಪಾತ್ ಒಂದ್ ಕಡೆ ಸೈಕಲ್ ಹೊಡೆಯೋರ್ಗೂ ಒಂದು ರಸ್ತೆ ಬೇರೆ ಮಾಡ್ತಾ ಇದೀವಿ ಫುಟ್ಪಾತ್ ಬೇರೆ ಮಾಡ್ತಾ ಇದೀವಿ ಅಂಡರ್ ಗ್ರೌಂಡ್ ಕೇಬಲ್ 250 ಕೋಟಿ ರೂಪಾಯಿ ನಾವು ಇಡೀ ವಿಜಯಪುರ ಸಿಟಿಯ ಈ ಅಂಡರ್ ಗ್ರೌಂಡ್ ಕೇಬಲ್ ಅನ್ನ ಮಾಡಬೇಕಂತ ಈಗಾಗಲೇ ಟೆಂಡರ್ ಕರೆಯುವಂತ ಹಂತದಲ್ಲಿದೆ ಅದಾಯ್ತಂದ್ರೆ ಬಹುತೇಕ ಎಲ್ಲಾ ಲೈಟ್ ಕಂಬಗಳು ಬಹಳಷ್ಟು ಕಡಿಮೆ ಆತ ವಿಜಯಪುರ ನಗರದಲ್ಲಿ ಅದು ಮೇನ್ ರೋಡ್ದಲ್ಲಿ ನಿಮಗೆ ಲೈಟ್ ಕಂಬಗಳೇ ಕಾಣಿಸೋದ್ರೆ ಬಹಳ ಟಿಸಿ ಕಂಬ ಬಿಟ್ರೆ ಇದು ಸಹ ಈಗಾಗಲೇ ಮಂಜೂರಾತಿ ಆಗಿದೆ ಇನ್ನೊಂದು ವರ್ಷದಲ್ಲಿ ಇಡೀ ವಿಜಯಪುರ ನಗರ ಅಂಡರ್ ಗ್ರೌಂಡ್ ಕೇಬಲ್ದ ಒಂದು ವ್ಯವಸ್ಥೆಯಲ್ಲಿ ನಾವು ತರ್ತಾ ಇದ್ದೀವಿ ಅದೇ ರೀತಿ ನೀರಿನ ಟ್ಯಾಂಕಿ ಇಂದ ನಮ್ಮ ಏನು ಸೋಲಾಪುರ ರೋಡ್ ಇದೆ ಅದನ್ನ 25 ಕೋಟಿ ರೂಪಾಯಿದಲ್ಲಿ ಸಿಮೆಂಟ್ ರಸ್ತೆ ಅದು ಸೈಕಲ್ ಟ್ರ್ಯಾಕ್ ಫುಟ್ಪಾತ್ ಅದನ್ನು ಕಂಪ್ಲೀಟ್ ಆಗಿ 4 ಲೈನ್ ಮಾಡ್ತಾ ಇದೀವಿ ರತನ್ ಪ್ಯಾಲೇಸ್ ವರೆಗೆ ಅದೇ ರೀತಿ ಬಬಲೇಶ್ವರ ನಾಕ ಕೇಂದ್ರ ಕರಿತಾ ಇದ್ವಿ ಅದು ಸರ್ದಾರ್ ವಲ್ಲಭ ಭಾಯಿ ಪಟೇಲ್ ಮಾರ್ಗ ಮಾಡಿದ್ವಿ ಅದನ್ನು ಸಹ ಈಗ ನೆಲ ನೋಡ್ತಾ ಇದ್ದಾರೆ ಏನು ನಮ್ಮ ಜನಕಂಡಿ ರೋಡ್ ಸ್ಥಿತಿ ಇವರು ಕಂಪ್ಲೀಟ್ ಆಗಿ ಸಿಮೆಂಟ್ ರಸ್ತೆ ಕಂಪ್ಲೀಟ್ ಆಗಿದೆ ಅಡಿಕೆ ಗಲ್ಲಿ ಮುಂದಿಂದು ಕಂಪ್ಲೀಟ್ ಸಿಮೆಂಟ್ ರಸ್ತೆ ಮನೆ ಮುಗಿಸಿದೀವಿ ಮೀನಾಕ್ಷಿ ಚೌಕ್ ವರೆಗೆ ಈಗಾಗಲೇ ಒಳಗಿನ ಒಂದು ರಸ್ತೆ ಕಂಪ್ಲೀಟ್ ಸಿಮೆಂಟ್ ರಸ್ತೆ ಮಾಡಿದೀವಿ ತಾಸ್ ಬೋರ್ಡ್ನಿಂದ ನಮ್ಮ ಜೋಡಗುಮಟ್ಟ ವರೆಗೆ ಕಂಪ್ಲೀಟ್ ಸಿಮೆಂಟ್ ರಸ್ತೆ ಈಗ ಚಾಲೂ ಆಗಿದೆ ಕೆಲಸ ಮೀನಾಕ್ಷಿ ಚೌಕ್ನಿಂದ ಬಸ್ ಸ್ಟ್ಯಾಂಡ್ ಇದನ್ನೂ ಸಹಿತ ಕಂಪ್ಲೀಟ್ ಆಗಿ ಸಿಮೆಂಟ್ ರಸ್ತೆ ನಾವು ಮಾಡ್ಕತ್ತಿದ್ದೀವಿ ಅದನ್ನ ಬಸ್ ಸ್ಟ್ಯಾಂಡ್ ನಿಂದ ಬಾಗಲಕೋಟೆ ಕ್ರಾಸ್ ನಿಂದ ಪೂರ್ತಿ ನಮ್ಮ ಜನ್ನಗರ್ ರೋಡ್ ಈಗಾಗಲೇ ಪಾಟಿಗೋಡಿ ವರೆಗೆ ಸಿಮೆಂಟ್ ರಸ್ತೆ ಆಗಿದೆ ಪಾಟಿಗೋಡಿಯಿಂದ ಬಾಗಲಕೋಟೆ ಕ್ರಾಸ್ ವರೆಗೆ ನಿನ್ನೆ ಭೂಮಿ ಪೂಜೆ ಮಾಡ್ತೀವಿ ಡಾಂಬರ್ ರಸ್ತೆ ಪ್ರಾರಂಭ ಮಾಡ್ತಾ ಇದ್ದೀವಿ ಅದೇ ರೀತಿ ಬಸ್ ಸ್ಟ್ಯಾಂಡ್ ನಿಂದ ನಮ್ಮ ಗಟ್ಟಿಗೆವರ ಮನಿ ಕ್ರಾಸ್ ಇದೆ ಅದು ಮಹಾರಾಣಾ ಪ್ರತಾಪ್ ಸಿಂಹ ಮಾರ್ಗ ಅಂತ ಹೆಸರಿಟ್ಟಿದ್ವಿ ಬಹಳ ಹಿಂದೆ ನಾವು ಧರ್ಮ ಸಿಂಗ್ ನಾವು ಕೂಡಿ ಅದು ಬಿಡೆಯವರೆಗೆ ಕಂಪ್ಲೀಟ್ ಆಗಿ ಸಿಮೆಂಟ್ ರಸ್ತೆ ಅದನ್ನು ನಾವು ಕಂಪ್ಲೀಟ್ ಆಗಿ ಮಾಡ್ತಾ ಇದ್ದೀವಿ ಈಗ ಅದನ್ನು ಮಂಜೂರಾತಿ ಆಗಿದೆ ಅದೇ ರೀತಿ ನಮ್ಮ ಬಸವೇಶ್ವರ ಸರ್ಕಲ್ ನಿಂದ ಗೋಳಗುಮಟ್ಟವರೆಗೆ 8 ಕೋಟಿ ರೂಪಾಯಿದಲ್ಲಿ ಕಂಪ್ಲೀಟ್ ಆಗಿ ಸಿಮೆಂಟ್ ರಸ್ತೆ 4 ಲೈನ್ ಅದಕ್ಕ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾರ್ಗ ಅಂತ ಹೇಳಿ ಆ ಒಂದು ರಸ್ತೆಯನ್ನು ಹಾಕಿದ್ದೀವಿ ಏನ್ ಸ್ಟೇಷನ್ ರೋಡ್ ಹಾಕಿದ್ರಿ ನಿಮ್ಮ ಯಾರು ಸ್ಟೇಷನ್ ರೋಡ್ ಅನ್ನಬಾರ್ದು ಏನಕ್ಕನ್ಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾರ್ಗ ಅತ್ತನೇ ರೋಡ್ ಅಂತ ಅದಕ್ಕೆ ಏನಂದ್ರಕ್ಕಿನ್ನಾಗ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಮಾರ್ಗ ಅನ್ಬೇಕು ಅಲ್ಲಿಂದ ಬಸ್ ಸ್ಟ್ಯಾಂಡ್ ಹಿಂದಿಂದ ಏನು ನಾವು ನವಾಬ್ ರೋಡ್ ಇದೆ ಅದಕ್ಕೆ ನಾವು ಡಾಕ್ಟರ್ ಎಪಿಜೆ ಕಲಾಂ ಮಾರ್ಗ ಅಂತ ಹೆಸರಿಟ್ಟಿದ್ದೀವಿ ಬಬಲೇಶ್ವರ ನಾಕದಿಂದ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಮಾರ್ಗ ಸಿದ್ದೇಶ್ವರ ಗುಡಿ ಮುಂದಿನ ರಸ್ತೆಗೆ ಮಹಾರಾಣಿ ಅಹಿಲ್ಯಾಬಾಯಿ ಹೊಳಕರ್ ಮಾರ್ಗ ಇಟ್ಟಿದ್ದೀವಿ ಅಲ್ಲಿಂದ ಅಡಿಕೆ ಗಲ್ಲಿ ಬಲ್ಲಿದ್ದು ಶಾಹು ನಗರ ಶಾಹು ಮಹಾರಾಜರ ಸರ್ಕಲ್ ಅಲ್ಲಿ ಮಾಡ್ತಾ ಇದ್ವಿ ಅಲ್ಲಿ ಸ್ವಾಗತ ಲಾಜ್ ಬಲ್ಲಿ ಜೀಜಾ ಮಾತಾ ಸರ್ಕಲ್ ಮಾಡ್ತಾ ಇದ್ವಿ ಅಲ್ಲಿಂದ ನಮ್ಮ ರಿಂಗ್ ರೋಡ್ ಅದು ಚಂದ್ರಶೇಖರ್ ಆಜಾದ್ ಮಾರ್ಗ ಸ್ವಾತಂತ್ರ್ಯ ವೀರ ಸಾವರ್ಕರ್ ಮಾರ್ಗ ಸಂಗೊಳ್ಳಿ ರಾಯಣ್ಣರ ಹೆಸರಿನಿಂದ ಇವತ್ತು ನಾವು ಏ ನಮ್ಮ ಸೋಲಾಪುರ ರಸ್ತೆ ಇದೆ ಅಲ್ಲಿ ಸರ್ಕಲ್ ಅನ್ನ ಮಾಡ್ತಾ ಇದ್ವಿ ಈ ರೀತಿ ಇಲ್ಲಿ ಕೆಸಿ ಮಾರ್ಗ ಏನು ನಮ್ಮ ಚೆನ್ನಮ್ಮನ ಮೂರ್ತಿ ಈಗೇನು ಬಸ್ ಸ್ಟ್ಯಾಂಡ್ ಮಾಡಿದಾರೆ ಅದನ್ನು ಸ್ವಲ್ಪ ಇಲ್ಲಿ ಸೆಂಟರ್ ತಗೊಂಡ್ಬಂದು ಇಲ್ಲಿ ಮಧ್ಯದಲ್ಲಿ ಚೆನ್ನಮ್ಮನ ಮೂರ್ತಿ ಕೂರಿಸ್ಬೇಕಂತ ಹೇಳಿ ನಾವು ಬದಲಾವಣೆಯನ್ನ ಮಾಡ್ತಾ ಇದ್ವಿ ಈ ರೀತಿ ಬಸವೇಶ್ವರ ಸರ್ಕಲ್ ಇಂದ ಪೂರ್ತಿ ಚೆನ್ನಮ್ಮ ಮೂರ್ತಿಯವರಿಗೆ ಅದನ್ನು ಸಿಮೆಂಟ್ ರಸ್ತೆ ಅಂತ ಹೋಗ್ತಾ ಇದ್ವಿ ಇಲ್ಲಿ ಒಳಗೆ ಕೆಸಿ ಮಾರ್ಕೆಟ್ ದಲ್ಲಿ ಯಾರ ಸಂದ್ರ ಅದಾವ ಒಂದು ಸಂದ್ರಿ ಬಿಡುದಿಲ್ಲ ಎಲ್ಲಾ ಸಂದ್ರಿಗಳ ಸಿಸಿ ಮಾಡ್ತೀವಿ ಬರೀ ಇದು ಒಂದೇ ರೋಡ್ ಅಲ್ಲ ಅಷ್ಟೇ ಅಲ್ಲ ಎಲ್ಲೆಲ್ಲಿ ಡ್ರೈನೇಜ್ ಏನು ಸಣ್ಣ ಪೈಪ್ ಇದೆ ಅವನ ಪೂರ್ತಿ ತೆಗೆದು 9 ಇಂಚಿನ ಡ್ರೈನೇಜ್ ಪೈಪ್ ಹಾಕಿ ನೀವು ಎಲ್ಲ ಸಹಕಾರ ಕೊಡಬೇಕು ಕೆಸಿ ಮಾರ್ಕೆಟ್ ಅವರು ಸ್ವಲ್ಪ ಏನು ಮುಂದೆ ಪತ್ರೆ ಹೊಡ್ಕೊಂಡಿರಲ್ಲ ಇದನ್ನೆಲ್ಲ ನೀವು ತಕ್ಕೋಬೇಕು ತಕ್ಕೊಂಡಿನ ಕ್ಲೀನ್ ಆಗಿ ಒಂದು ರೋಡ್ ಮೊದಲು ಮಾಡ್ತೀವಿ ಮುಂದೆ ನಮ್ಮ ಪ್ಲಾನ್ ಏನಿದೆ ಅಂದ್ರೆ ಇದು ಕಂಪ್ಲೀಟ್ ಆಗಿ ಇನ್ನೊಮ್ಮೆ ಗ್ರೌಂಡ್ ಪ್ಲಸ್ 1 ಅಂದ್ರೆ ಒಳಗಿಂದ ನಿಮ್ಗೆ ಗೋಡೌನ್ ಇಟ್ಕೊಳ್ಳಿಕ್ಕೆ ಮ್ಯಾಗ ಒಂದು ಇದು ಮಾಡಿ ಇದು ಕಂಪ್ಲೀಟ್ ಆಗಿ ಕಾಂಪ್ಲೆಕ್ಸ್ ಮಾಡ್ಕೊಳ್ಳುವಂತ ಒಂದು ಪ್ಲಾನ್ ನಾವು ಮಾಡಿಸಿದ್ದೀವಿ ಈಗಾಗಲೇ ಬಬಲೇಶ್ವರ ನಾಕದಲ್ಲಿ ಒಂದು ಕಾಂಪ್ಲೆಕ್ಸ್ ಕಟ್ಟಲಕ್ಕೆ 3 ಕೋಟಿ
ಅದೇ ರೀತಿ ಗಾಂಧಿ ಚೌಕ ಏನು ಫ್ಲೈಓವರ್ ಆಗ್ತದಲ್ಲ ಮ್ಯಾಗೆ ಫ್ಲೈಓವರ್ ಆದ್ಮೇಲೆ ತಳಗೆಲ್ಲ ಜಾಗ ಉಳಿತದೆ ಅಲ್ಲಿ ಎಲ್ಲಾನು ಸುಮಾರು 150 ಅಂಗಡಿ ಕುಂಡರಿಸಿ ಯಾರು ನಮ್ಮ ಜೋಗ್ಯರ ಅದರ ಯಾರು ಸಣ್ಣ ಪುಟ್ಟ ಈ ಚಪ್ಪಲಿ ಮಾರೋರು ಸಣ್ಣ ಸಣ್ಣ ಏನು ಉದ್ಯೋಗದವರು ಅದರ ಅವರಿಗೂ ಸಹಿತ ಅಲ್ಲಿ ಎಲ್ಲ ಅಂಗಡಿ ಹಾಕಿ ಸುಮಾರು 150 ಜನರಿಗೆ ಅಲ್ಲಿಯೂ ಸಹಿತ ವ್ಯಾಪಾರ ಮಾಡಲಿಕ್ಕೆ ಅದನ್ನ ನಾವು ಮಾಡ್ತಾ ಇದ್ದೀವಿ ಈಗಾಗಲೇ ನಮ್ಮ ಎಂಎಸ್ ಮಾಸ್ಟರ್ ಹೇಳಿದಂಗೆ ಗವರ್ನಮೆಂಟ್ ಹೈಸ್ಕೂಲ್ ಮುಂದೆ ಹಿಡಿದು ಈ ಒಂದು ಕ್ರಾಸಿನವರೆಗೆ ಆ ಒಂದು ಕ್ರಾಸಿನವರೆಗೆ ಇದು ಕೆಸಿ ಮಾರ್ಕೆಟ್ ಅಂತ ಹೇಳಿ ದ್ವಾರಬಾಲವನ್ನ ನಮ್ಮ ಬಿಡಿಯಿಂದ ಅವರು ಮಾಡಬೇಕು ಅಂತ ಹೇಳಿ ಹೇಳಿದ್ದೇನೆ ಮತ್ತು ವಿಜಯಪುರ ನಗರದ ಓಣಿ ಓಣಿಯಾಗಿ ಹೋದ್ರೂ ಸಹಿತ ಸುಮಾರು 250 ಕೋಟಿ ರೂಪಾಯಿಷ್ಟು ರೋಡ್ ಕೆಲಸ ನಡೆದಿದೆ ಯಾವುದೇ ಓಣಿಗೆ ಹೋದ್ರೂ ಇವತ್ತು ಇನ್ನೂ ಪ್ಯಾಕೇಜ್ಗಳು ಟೆಂಡರ್ ಆಗ್ತಾ ಇವೆ ಕೆಲವೊಂದು ಓಣಿಗೆ ಓಣಿನೇ ಕಂಪ್ಲೀಟ್ ಆಗಿ ಸಿಮೆಂಟ್ ರಸ್ತೆ ಮಾಡಿದ್ದೀವಿ ಲೈಟಿಂಗ್ ಸುಮಾರು 25,000 ಎಲ್ಇಡಿ ಬಲ್ಪ್ ಗಳನ್ನ ಇನ್ನು ಒಂದು 2-3 ತಿಂಗಳಲ್ಲಿ ಕೂರಿಸ್ತಾ ಇದ್ದೀವಿ ಎಲ್ಲ ಏನದ ನಿಮ್ ದೊಡ್ಡ ದೊಡ್ಡ ಕರೆಂಟ್ ತಿನ್ನುವಂತದ್ದು ಅಲ್ಲಿ ಎಲ್ಲ ಗರ 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 ತಿರುತ್ತೋ ಎಲ್ಲ ಮೀಟರ್ಗಳು ಎಲ್ಲ ಇವತ್ತೆಲ್ಲ ತೆಗೆದು ಒಂದು ಎಲ್ಇಡಿ ಬಲ್ಪ್ 25,000 ಬಲ್ಪ್ ಅನ್ನ ಬಿಜಾಪುರ ಸಿಟಿಯಲ್ಲಿ ನಾವು ಚೇಂಜ್ ಮಾಡ್ತಾ ಇದ್ದೀವಿ ಇದನ್ನ ಕರೆಂಟ್ 40% ಉಳಿತದೆ ಮತ್ತೆ ಆಟೋಮೆಟಿಕ್ ಮುಂಜಾನೆ ಆರು ಸೂರ್ಯನ ಕಿರಣ ಬಿದ್ದ ಕೂಡ ತಾನೇ ಆರುವಂತ ಒಂದು ವ್ಯವಸ್ಥೆ ಎಲ್ಲೂ ಹಗಲತ್ತು ಲೈಟ್ಗಳು ಉರಿಲಾರಂತ ಒಂದು ವ್ಯವಸ್ಥೆಯನ್ನ ಆಟೋಮೆಟಿಕ್ ಆಗಿ ಮಾಡ್ತಾ ಇದ್ವಿ ಅದೇ ರೀತಿ ಸುಮಾರು 5,25,00,000 ಇಡೀ ವಿಜಯಪುರ ಸಿಟಿ ಎಲ್ಲಾ ಮಾರ್ಕೆಟ್ ಏರಿಯಾದಲ್ಲಿ ಎಲ್ಲೆಲ್ಲಿ ಎಂಟ್ರೆನ್ಸ್ ಇರೋ ಸಿಟಿಗೆ ಯಾವುದೇ ಹೊಸ ಸುದ್ದಿಯನ್ನ ನೋಡಲು ನಮ್ಮ ಎಸ್ ನ್ಯೂಸ್ ಕರ್ನಾಟಕ ಎಕ್ಸ್ಪ್ರೆಸ್ ನ ನೋಡ್ತಾ ಇರಿ ಹಾಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಬಾಜು ಇರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ಹಾಗೆ ನಮ್ಮ ಚಾನೆಲ್ ನ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ನಡೆ ಸತ್ಯದ ಕಡೆ